योगेन चित्तस्य पदेन वाचां मलं शरीरस्य च वैद्यकेनां योपाकरोक्तं प्रवरं मुनीनां पतञ्जलिं प्राञ्जलिरानतोऽस्मि. ಎಲ್ಲ ವೀಕ್ಷಕರಿಗೂ ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೃಷ್ಟಿ. ಇಂದಿನ ದಿನ ಒತ್ತಡಕ್ಕೆ ಮತ್ತಷ್ಟು ಆಸನಗಳನ್ನ ತಿಳಿಸ್ಕೊಡ್ತಿದ್ದೀನಿ. ಹಿಂದಿನ ಸಂಚಿಕೆಯಲ್ಲಿ ಕೆಲವು ಬ್ರೀತಿಂಗ್ ಎಕ್ಸಸೈಸ್ ಮತ್ತು ಪ್ರಾಣಾಯಾಮನ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಕೆಲವು ಆಸನಗಳನ್ನ ಮತ್ತು ಕೆಲವು ಪ್ರಾಣಾಯಾಮಗಳನ್ನ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮಗೆ ಒತ್ತಡದ ಬಗ್ಗೆ ಸ್ವಲ್ಪ ಮಾಹಿತಿನ ನೀಡ್ತೀನಿ. ಒತ್ತಡ ಅನ್ನೋದು ಬರೀ ಮೆಂಟಲ್ ಸ್ಟ್ರೆಸ್ ಮಾತ್ರ ಅಲ್ಲ, ಫಿಸಿಕಲ್ ಸ್ಟ್ರೆಸ್ ಕೂಡನೂ ಆಗಿರುತ್ತೆ. ಕೆಲವು ಸಲ ಇಂಜುರಿ ಆದಾಗ, ಹಸಿವು ಇರೋದು, ಹೀಗೆ ಬಾಡಿ ಪೇಯ್ನ್ಸ್ ಇರೋದು, ಇದೆಲ್ಲನೂ ಕೂಡ ಒತ್ತಡ ಸ್ಟ್ರೆಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇದಕ್ಕೋಸ್ಕರ ಕೆಲವು ಜಾಯಿಂಟ್ ಪೇಯ್ನ್ಸ್ ಆದರೆ ನೀವು ಎಕ್ಸಸೈಸ್ನ ಮಾಡಿ ಅದನ್ನು ಪರಿಹರಿಸ್ಕೊಳ್ಬೋದು. ಮತ್ತು ಕೆಲವು ಒತ್ತಡಗಳಿಗೆ ನೀವು ಆಹಾರ ಅಥವಾ ಔಷಧಿ ಇದರಿಂದಾಗಿ ನೀವು ಪರಿಹಾರನ ಕಂಡುಕೊಳ್ಬೋದು. ಆದರೆ ನಿಮ್ಮ ಮೆಂಟಲ್ ಸ್ಟ್ರೆಸ್ ಅಥವಾ ಸೈಕಾಲಜಿಕಲ್ ಸ್ಟ್ರೆಸ್ ಅಂತ ಏನು ಹೇಳ್ತಾರೆ, ನಿಮಗೆ ಭಯ ಆಗೋದು, ಕೋಪ ಬರೋದು ಅಥವಾ ಖಿನ್ನತೆಗೆ ಒಳಗಾಗೋದು, ಈ ಎಲ್ಲ ಒತ್ತಡಗಳಿಗೆ ಯೋಗದಿಂದ ಬಹಳ ಉತ್ತಮವಾದ ಪರಿಹಾರಗಳನ್ನ ನೀವು ಕಂಡುಕೊಳ್ಬೋದು. ಸೊ ಇವತ್ತಿಗೆ ನಾನು ಮೊದಲನೇದಾಗಿ ಹೇಳ್ಕೊಡ್ತಾ ಇರೋ ಆಸನ ಬಂದು ಗರುಡಾಸನ. ಇದೊಂದು ಬ್ಯಾಲೆನ್ಸಿಂಗ್ ಆಸನ. ಇದು ನೀವು ಒಂದು ಕಾಲ್ ಮೇಲೆ ನೀವು ಬ್ಯಾಲೆನ್ಸ್ನ ಮಾಡಬೇಕು. ಇದನ್ನು ಮಾಡುವಾಗ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ದೇಹದ ಮೇಲಿರುತ್ತೆ ಮತ್ತು ಬೇರೆ ಯೋಚನೆಗಳು ನಿಮ್ಮ ಮನಸ್ಸಲ್ಲಿ ಮೂಡೋದಿಲ್ಲ. ಸೊ ಅದನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಇದು ನಿಂತ್ಕೊಂಡು ಮಾಡೋದ್ರಿಂದಾಗಿ ಮೊದಲನೇದಾಗಿ ತಾಡಾಸನಕ್ಕೆ ಬರಬೇಕು. ಕಾಲುಗಳು ಒಟ್ಟಿಗೆ ಇರಬೇಕು, ದೇಹ ನೇರವಾಗಿರಬೇಕು, ಕೈಗಳು ತೊಡೆ ಪಕ್ಕದಲ್ಲಿರಬೇಕು, ಕತ್ತು ನೇರ, ಕಣ್ಣುಗಳು ಕೂಡ ನೇರ. ನಿಧಾನವಾಗಿ ಎರಡೂ ಮಂಡಿಗಳನ್ನ ಬೆಂಡ್ ಮಾಡಿ ನಿಮ್ಮ ಬಲಗಾಲನ್ನ ಮಡಚಿ ಎಡಗಾಲನ್ನ ಅದರ ಸುತ್ತಬೇಕು. ನಿಮ್ಮ ಯಾವ ಕಾಲು ಮೇಲಿರುತ್ತೋ ಆ ಕೈನ ಮೊದಲು ನೇರವಾಗಿರಿಸಬೇಕು, ಇನ್ನೊಂದು ಕೈಯಿಂದ ಅದನ್ನು ಸುತ್ತಬೇಕು ಈ ರೀತಿಯಾಗಿ. ಇದನ್ನು ಮಾಡುವಾಗ ಹಲವಾರು ಜನರಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಅದರಿಂದಾಗಿ ನೀವು ಗೋಡೆನ ಸಪೋರ್ಟ್ ತೊಗೊಂಡು ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು. ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ನಿಮ್ಮ ಕಾಲನ್ನ ಮಡಚಬೇಕು, ಒಂದು ಕಾಲ ಮೇಲೆ ಇನ್ನೊಂದು ಕಾಲನ್ನ ಹೀಗೆ ಸುತ್ತಬೇಕು. ನಿಮ್ಮ ಪಾದನ ಹೀಗೆ ಕಾಲಿಗೆ ಲಾಕ್ ಥರ ಮಾಡಬೇಕು, ಅದರಿಂದಾಗಿ ನಿಮಗೆ ಸಪೋರ್ಟ್ ಥರ ಸಿಗುತ್ತೆ. ಮತ್ತು ನಿಮ್ಮ ಯಾವ ಕಾಲು ಮೇಲಿರುತ್ತೆ ಆ ಕೈನ ನೇರವಾಗಿ ನೀಡಬೇಕು, ಇನ್ನೊಂದು ಕೈಯಿಂದ ಅದನ್ನು ಸುತ್ತಬೇಕು. ನಿಧಾನವಾಗಿ ಕೈಗಳನ್ನ ರಿಲೀಸ್ ಮಾಡಬೇಕು ಮತ್ತು ಕಾಲುಗಳನ್ನ ನೇರ ಮಾಡಿ ತಾಡಾಸನಕ್ಕೆ ಬಂದು ಮತ್ತು ವಿಶ್ರಾಂತಿ. ಕಾಲುಗಳನ್ನ ಅಗಲಿಸಿ ಕೈನ ಹಿಂದಕ್ಕೆ ಕಟ್ಟಿ ಕತ್ತನ್ನು ಹಿಂದಕ್ಕೆ ಹಾಕಿ ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಈ ಅಭ್ಯಾಸ ಮಾಡುವಾಗ ನಿಮ್ಮ ದೇಹದಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನು ವಿಶ್ರಾಂತಿ ಸಮಯದಲ್ಲಿ ಗಮನಿಸಬೇಕು ಮತ್ತು ನಿಮ್ಮ ಉಸಿರಾಟವನ್ನು ನಿಧಾನಗೊಳಿಸಬೇಕು. ಈ ಆಸನನ ಅಭ್ಯಾಸ ಮಾಡುವಾಗ ನೀವು ಕೆಲವೊಂದು ವಿಷಯಗಳನ್ನ ಗಮನದಲ್ಲಿಡಬೇಕು. ನಿಮಗೆ ಕಾಲಲ್ಲಿ ಏನಾದರೂ ಫ್ರ್ಯಾಕ್ಚರ್ ಆಗಿದ್ದರೆ ಅಥವಾ ನಿಮಗೆ ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ಈ ಅಭ್ಯಾಸನ ಮಾಡೋದಕ್ಕೆ ಹೋಗಬಾರ್ದು. ಫ್ರ್ಯಾಕ್ಚರ್ ಆಗಿ ಅದು ಪೂರ್ತಿ ಸರಿ ಹೋಗಿದೆ ಅಂತ ಅನ್ನೋರು ಅಭ್ಯಾಸ ಮಾಡ್ಬೋದು. ಮತ್ತು ಕೆಲವರು ದೇಹದ ಭಾರ ತುಂಬ ಜಾಸ್ತಿ ಇರೋವಂಥವರು ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅಂಥವರು ಸಹ ಗೋಡೆ ಸಪೋರ್ಟ್ನ ತಗೊಂಡು ಅಭ್ಯಾಸ ಮಾಡ್ಬೋದು. ಮತ್ತು ಈ ಆಸನನ ಅಭ್ಯಾಸ ಮಾಡೋದ್ರಿಂದಾಗಿ ನಿಮ್ಮ ಏಕಾಗ್ರತೆ ಹೆಚ್ಚಿಕೊಳ್ಳುತ್ತೆ ಮತ್ತು ನಿಮ್ಮ ಮನಸ್ಸು ಕೂಡ ನಿಮ್ಮ ಸ್ಥಿರತದಲ್ಲಿರುತ್ತೆ. ಆದ್ದರಿಂದಾಗಿ ನಿಮ್ಮ ಒತ್ತಡನ ಕಮ್ಮಿಗೊಳಿಸ್ಬೋದು. ಅದರ ಜೊತೆಗೆ ನೀವು ನಿಮ್ಮ ಉಸಿರಾಟವನ್ನು ಗಮನಿಸಬೇಕು. ನಿಮ್ಮ ದೇಹನ ನೇರವಾಗಿ ಬ್ಯಾಲೆನ್ಸ್ ಮಾಡೋದ್ರ ಮೇಲೆ ನಿಮ್ಮ ಸಂಪೂರ್ಣ ಗಮನವನ್ನು ಇರಿಸಬೇಕು. ಕೆಲವ್ರಿಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಆ ಸಮಯದಲ್ಲಿ ನಿಮ್ಮ ಮುಂದೆ ಇರುವಂಥ ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ನಿಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಬೇಕು. ಅದರಿಂದಾಗಿ ನಿಮಗೆ ಬ್ಯಾಲೆನ್ಸು ತುಂಬ ಬೇಗ ಸಿಗುತ್ತೆ. ಮತ್ತು ಇದನ್ನು ಕೆಲವರು ಕಣ್ಮುಚ್ಚಿ ಮಾಡ್ತಾರೆ,
ಆಗುತ್ತೆ ಅನ್ನೋರು ಅಭ್ಯಾಸ ಮಾಡ್ಬೋದು, ಕೆಲವ್ರು ಬ್ಯಾಲೆನ್ಸ್ ಸಿಗಲ್ಲ ಅಂಥವ್ರು ಕಣ್ಬಿಟ್ಟು ಅಭ್ಯಾಸ ಮಾಡಬೇಕಾಗತ್ತೆ. ಗರುಡಾಸನನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ಟೆ, ಮತ್ತೊಂದು ಆಸನನ ಹೇಳ್ಕೊಡ್ತೀನಿ. ಆದರೆ ಅದಕ್ಕೆ ಮುಂಚೆ ಬಸವಯೋಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಬಸವಯೋಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ನಾನು ಮತ್ತೊಂದು ಆಸನನ ಹೇಳ್ಕೊಡ್ತಾ ಇದ್ದೀನಿ, ಅದು ಬಂದು ಪಾದಹಸ್ತಾಸನ. ಇದು ಕೂಡ ನಿಂತ್ಕೊಂಡು ಮಾಡುವಂಥ ಆಸನ. ನಿಮ್ಮ ಕೈಗಳನ್ನ ಪಾದದ ಪಕ್ಕದಲ್ಲಿ ಇರಿಸ್ಬೇಕು. ಅದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ತಾಡಾಸನದಲ್ಲಿ ನಿಲ್ಲಬೇಕು, ಕಾಲುಗಳೊಟ್ಟಿಗೆ ಕೈಗಳ ದೇಹದ ಪಕ್ಕದಲ್ಲಿ, ಕತ್ತು ಮತ್ತು ಬೆನ್ನು ನೇರವಾಗಿರಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಎರಡು ಕೈಗಳನ್ನ ಮೇಲಕ್ಕೆ ಮಾಡಬೇಕು. ಉಸಿರನ್ನ ಬಿಡ್ತಾ ಮುಂದಕ್ಕೆ ಬಾಗಬೇಕು. ಮುಂದಕ್ಕೆ ಬೆಂಡ್ ಮಾಡುವಾಗ ನಿಮ್ಮ ಬೆನ್ನು ನೇರವಾಗಿರಬೇಕು, ನಿಮ್ಮ ಕೈಗಳನ್ನ ಮುಂದೆ ಚಾಚಿರಬೇಕು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಬೆಂಡ್ ಮಾಡಬೇಕು. ನಿಧಾನವಾಗಿ ನಿಮ್ಮ ಕೈಗಳನ್ನ ನಿಮ್ಮ ಕಾಲಿನ ಪಕ್ಕದಲ್ಲಿರಿಸ್ಬೇಕು. ನಿಮ್ಮ ಕೈಲಿ ಆಗುತ್ತೆ ಅಂದರೆ ನಿಮ್ಮ ಹಣೆನ ಮಂಡಿಗೆ ಮುಟ್ಟಿಸ್ಬೋದು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬರಬೇಕು. ಮತ್ತೆ ಬೆನ್ನು ನೇರವಾಗಿರಬೇಕು, ಕೈಗಳನ್ನ ಮುಂದೆ ಚಾಚಿ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬನ್ನಿ, ಕೈಗಳನ್ನ ಕೆಳಗಿಳಿಸಿ. ಈ ಅಭ್ಯಾಸನ ಬೆನ್ನುನೋವು ಇರುವಂಥವರು ಅಥವಾ ಅಬ್ಡಾಮಿನ್ ಸರ್ಜರಿ ಆಗಿರೋರು, ಹಾರ್ಟ್ ಸರ್ಜರಿ ಆಗಿರೋರು ಅಭ್ಯಾಸನ ಮಾಡಬಾರ್ದು. ಮತ್ತು ನಿಮಗೆ ಕೊಬ್ಬನ್ ಹೊಟ್ಟೆ ಭಾಗದಲ್ಲಿ ಕೊಬ್ಬಿದೆ ಅಂತ ಅನ್ನೋರು ಅಥವಾ ಗ್ಯಾಸ್ಟ್ರಿಕ್ಕು, ಕಾನ್ಸ್ಟಿಪೇಷನ್ ಈ ಥರ ತೊಂದರೆ ಇರೋವಂಥವ್ರು ಇದನ್ನು ಅಭ್ಯಾಸ ಮಾಡ್ಬೋದು. ಅದರಿಂದಾಗಿ ನಿಮಗೆ ಜೀರ್ಣಶಕ್ತಿ ಮತ್ತಷ್ಟು ಹೆಚ್ಚಿಕೊಳ್ಳುತ್ತೆ. ಈ ಅಭ್ಯಾಸನ ಮಾಡುವಾಗ ಕೆಲವೊಂದು ವಿಷಯಗಳನ್ನ ಗಮನದಲ್ಲಿರಿಸ್ಬೇಕು. ಏನಂದರೆ, ನೀವು ಮುಂದಕ್ಕೆ ಬಾಗುವಾಗ ನಿಮ್ಮ ಬೆನ್ನನ್ನು ನೇರವಾಗಿಡಿಸ್ಬೇಕು. ಕೆಲವರು ಹೀಗೆ ಬೆನ್ನಿನ ಮಧ್ಯಭಾಗವನ್ನು ಬೆಂಡ್ ಮಾಡಿ ಬಗ್ತಾರೆ, ಹಾಗೆ ಬಗ್ಬಾರ್ದು. ನಿಮ್ಮ ಮಧ್ಯಭಾಗ ನೇರವಾಗಿರಬೇಕು, ನಿಮ್ಮ ಬೆನ್ನಿನ ಕೆಳಭಾಗದಿಂದ ಮುಂದಕ್ಕೆ ಬೆಂಡ್ ಮಾಡಬೇಕು. ನಿಮ್ಮ ಕೈಲಿ ಕೇವಲ ಇಷ್ಟು ಮಾತ್ರ ಆಗುತ್ತೆ ಅಂದರೆ ಇಷ್ಟರಲ್ಲೇ ಮೇಂಟೈನ್ ಮಾಡ್ಬೋದು. ಇಲ್ಲ, ನಾವು ಕಾಲನ್ನು ನೆಲನ ಮುಟ್ಟಿಸಲೇಬೇಕು ಅಂತ ಅಂದ್ಬಿಟ್ಟು ಮಂಡಿನ ಬಗ್ಗೆ ಹೀಗೆ ಮಾಡೋ ಹಾಗಿಲ್ಲ. ಮಂಡಿ ಸಂಪೂರ್ಣವಾಗಿ ನೇರವಾಗಿರಬೇಕು. ನಿಮ್ಮ ಕೈಲಿ ಇಷ್ಟೇ ಆಗುತ್ತೆ ಅಂದರೆ ಇಷ್ಟು ಮಾತ್ರ ಅಭ್ಯಾಸ ಮಾಡ್ಬೋದು. ಮತ್ತು ಕೆಲವ್ರಿಗೆ ನಿಮ್ಮ ಪೋಸ್ಚರಿಂದಾಗಿ ಬೆನ್ನೋವಿರುತ್ತೆ. IVDP ಅಥವಾ ಸಯಾಟಿಕಾ ಅಥವಾ ಸ್ಪಾಂಡಿಲೋಸಿಸ್ ಈ ಥರ ಸಮಸ್ಯೆ ಇರೋರು ಈ ಅಭ್ಯಾಸನ ಮಾಡಬಾರ್ದು. ಕೇವಲ ಬೆನ್ನು ನೋವು ನೀವು ವ್ಯಾಯಾಮ ಇಲ್ದಿರೋದ್ರಿಂದಾಗಿ ಅಥವಾ ನೀವು ಜಾಸ್ತಿ ಹೊತ್ತು ಕೂತಿರೋದ್ರಿಂದಾಗಿ ಮಸ್ಕ್ಯುಲರ್ ಪೇಯ್ನ್ ಅಂತ ಹೇಳ್ತೀವಿ, ಆ ಥರ ಸಮಸ್ಯೆ ಇರೋರು ಈ ಅಭ್ಯಾಸನ ಮಾಡ್ಬೋದು. ಆದರೆ ನಿಮ್ಮ ಬೆನ್ನು ಕಾಲಿಗೆ 90 ಡಿಗ್ರಿನಲ್ಲಿ ಇರಬೇಕು, ಸಂಪೂರ್ಣವಾಗಿ ಕೆಳಗೆ ಬೆಂಡ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಪಾದಹಸ್ತಾಸನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡಿದ್ರಿ, ಇದರಲ್ಲಿ ಕೆಲವು ವೇರಿಯೇಷನ್ಸ್ ಕೂಡ ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಉಸಿರನ್ನ ತಗೊಳ್ತಾ ಕೈಗಳನ್ನ ಮೇಲಕ್ಕೆತ್ತಿ ಉಸಿರನ್ನ ಬಿಡ್ತಾ ಮುಂದಕ್ಕೆ ಬಗ್ಗಿ ಪಾದ ಅಂಗುಷ್ಠಾಸನ ಅಂತ ಹೇಳ್ತಾರೆ. ನಿಮ್ಮ ಕಾಲಿನ ಹೆಬ್ಬೆರಳನ್ನು ಕೈ ಬೆರಳಿಂದ ಹಿಡಿದು ಮುಂದಕ್ಕೆ ಬಗ್ಗೋದು, ಇದು ಬಂದು ಪಾದ ಅಂಗುಷ್ಠಾಸನ. ಮತ್ತೊಂದು ವೇರಿಯೇಷನ್ ಅಂದರೆ ನಿಮ್ಮ ಕೈಗಳನ್ನ ನಿಮ್ಮ ಪಾದದ ಕೆಳಗೆ ಇರಿಸೋದು. ಈ ರೀತಿಯಾಗಿ ಹೀಗೆ ಇಟ್ಟು ಕೂಡ ನೀವು ಮುಂದಕ್ಕೆ ಬೆಂಡ್ ಮಾಡ್ಬೋದು. ಪಾದಹಸ್ತಾಸನನ ಮಾಡೋದನ್ನು ಅಭ್ಯಾಸ ಮಾಡ್ತಿದ್ದೀರಾ ಅಂತ ಅಂದರೆ ನಿಮ್ಮ ಆ್ಯಂಕಲ್ಸ್ ಅಥವಾ ನಿಮ್ಮ ಕಾಲುಗಳನ್ನ ಹೀಗೆ ಹಿಡಿದು ನಿಧಾನವಾಗಿ ನಿಮ್ಮ ದೇಹನ ಮುಂದಕ್ಕೆ ಎಳೆದು ಅಭ್ಯಾಸನ ಮಾಡ್ಬೋದು. ನಿಮಗೆ ಇಲ್ಲಿವರೆಗೂ ಬರುತ್ತೆ ಅಂತ ಅಂದರೂ ಸಹ ನಾನು ಇಲ್ಲಿಗೆ ಹಿಡಿದು ಮುಂದಕ್ಕೆ ಬೆಂಡ್ ಮಾಡೋದನ್ನ ಟ್ರೈ ಮಾಡ್ಬೋದು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬನ್ನಿ, ಉಸಿರನ್ನ ಬಿಡ್ತಾ ಕೆಳಗೆ. ಇದು ಬಂದು ಪಾದಹಸ್ತಾಸನದ ಅಭ್ಯಾಸ. ಇದರ ಕೌಂಟರ್ ಪೋಸ್ ಅಂತ ಹೇಳ್ತೀವಿ. ಈಗ ಮುಂದೆ ಬಗ್ಗಿದ್ದೀವಿ, ಅದಕ್ಕೆ ವಿರೋಧ ದಿಕ್ಕಿನಲ್ಲಿ ಬೆಂಡ್ ಮಾಡಬೇಕು. ಅದು ಬಂದು ಅರ್ಧ ಚಕ್ರಾಸನ. ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಮತ್ತು ತಾಡಾಸನದಲ್ಲಿ ನಿಲ್ಲಬೇಕು, ಎರಡು ಕಾಲು ಒಟ್ಟಿಗೆ, ಕೈಗಳು ದೇಹದ ಪಕ್ಕದಲ್ಲಿ. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಬೆನ್ನಿನ ಮೇಲಿರಿಸಬೇಕು. ಎಲ್ಲ ಬೆರಳುಗಳು ಕೆಳಮುಖವಾಗಿರಬೇಕು. ಈ ರೀತಿಯಾಗಿ
ಹೀಗೆ ಕೆಳಮುಖವಾಗಿರಬೇಕೆಲ್ಲ ಬೆರಳುಗಳು. ಮತ್ತು ನಿಮ್ಮ ಎರಡು ಎಲ್ಬೋಸ್ ಹಿಂದಕ್ಕಿರಬೇಕು, ಸೈಡ್ಸ್ಗಿರಬಾರ್ದು. ಈ ರೀತಿಯಾಗಿ ಸೈಡ್ಸ್ಗಿರಬಾರ್ದು, ಸಂಪೂರ್ಣವಾಗಿ ಹಿಂದಕ್ಕೆ ಮುಖ ಮಾಡಿರಬೇಕು. ಮತ್ತು ನಿಧಾನವಾಗಿ ಉಸಿರನ್ನ ತಗೊಳ್ತಾ ಹಿಂದಕ್ಕೆ ಬೆಂಡ್ ಮಾಡಬೇಕು. ಈ ರೀತಿಯಾಗಿ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬರಬೇಕು. ನೀವು ಹೀಗೆ ಹಿಂದಕ್ಕೆ ಬೆಂಡ್ ಮಾಡುವಾಗ ನಿಮ್ಮ ಕೈಗಳು ಹಿಂದೆ ಇರಬೇಕು, ಮತ್ತು ನಿಮ್ಮ ಬೆನ್ನಿಂದ ಹಿಂದಕ್ಕೆ ಬೆಂಡ್ ಮಾಡಬೇಕು. ನಿಮ್ಮ ಕಾಲುಗಳನ್ನ ಮರೆಚೋ ಹಾಗಿಲ್ಲ. ಮತ್ತೊಂದು ಸಲ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಕೈಗಳನ್ನ ಬೆನ್ನಿನ ಮೇಲೆ ಇರಿಸ್ಬೇಕು, ನಿಧಾನವಾಗಿ ಉಸಿರನ್ನ ತಗೊಳ್ತಾ ಹಿಂದಕ್ಕೆ ಬೆಂಡ್ ಆಗಬೇಕು. ಕಾಲುಗಳು ನೇರವಾಗಿರಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬನ್ನಿ. ಮತ್ತು ಸ್ಥಿತಿಗೆ ಬಂದು ವಿಶ್ರಾಂತಿ. ಕಾಲುಗಳನ್ನ ಅಗಲಿಸಿ, ಕೈನ ಹಿಂದಕ್ಕೆ ಕಟ್ಟಿ, ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಈ ಆಸನದ ಅಭ್ಯಾಸದಿಂದ ನಿಮ್ಮ ದೇಹದಲ್ಲಾಗಿರೋ ಬದಲಾವಣೆನ ಗಮನಿಸಬೇಕು. ನಿಮ್ಮ ಬೆನ್ನಿನ ಭಾಗದಲ್ಲಿ ಒತ್ತಡನ ಇರುತ್ತೆ, ಅದನ್ನು ಗಮನಿಸಬೇಕು. ಅರ್ಧ ಚಕ್ರಾಸನನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡಿದ್ರಿ ಅಲ್ವಾ? ಇದರ ಉಪಯೋಗಗಳನ್ನ ಏನು, ಇದನ್ನು ಯಾರು ಮಾಡ್ಬೋದು, ಯಾರು ಮಾಡಬಾರ್ದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೆ ಮುಂಚೆ ಬಸವಯೋಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಬಸವಯೋಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನು ಆಗಲೇ ಅರ್ಧ ಚಕ್ರಾಸನನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದೆ. ಇದು ಬಂದು ಬ್ಯಾಕ್ವರ್ಡ್ ಬೆಂಡಿಂಗ್, ಹಿಂದಕ್ಕೆ ಬಗ್ಗುವಂಥ ಒಂದು ಆಸನ. ಇದನ್ನು ಮಾಡೋದ್ರಿಂದಾಗಿ ನಿಮ್ಮ ಬೆನ್ನು ಬಹಳಷ್ಟು ಬಲಗೊಳ್ಳುತ್ತೆ, ತುಂಬಾ ಸ್ಟ್ರೆಂಥನ್ ಆಗುತ್ತೆ. ಮತ್ತು ನೀವು ಹಿಂದಕ್ಕೆ ಬೆಂಡ್ ಮಾಡುವಾಗ ನೀವು ಉಸಿರನ್ನು ತಗೊಳ್ತೀರ, ಇದರಿಂದಾಗಿ ನಿಮ್ಮ ಶ್ವಾಸಕೋಶ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ, ನೀವು ಅತಿ ಹೆಚ್ಚು ಉಸಿರನ್ನು ತಗೊಳ್ಬೋದು. ಸೊ ಆದ್ದರಿಂದಾಗಿ ಬೆನ್ನು ನೋವಿರೋರು ಮತ್ತು ಶ್ವಾಸಕೋಶ ತೊಂದರೆ ಇರೋರು ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು. ಮತ್ತು ರೀಸೆಂಟಾಗಿ ಯಾವುದೇ ಅಬ್ಡಾಮಿನಲ್ ಸರ್ಜರಿ ಅಥವಾ ಕಾರ್ಡಿಯಾಕ್ ಸರ್ಜರಿ ಆಗಿರೋಂಥವ್ರು ಈ ಅಭ್ಯಾಸನ ಮಾಡೋದಕ್ಕೆ ಹೋಗಬಾರ್ದು, ಯಾಕೆಂದರೆ ಅದು ದೇಹದ ಮೇಲೆ ಜಾಸ್ತಿ ಒತ್ತಡನ ಕೊಡುತ್ತೆ ಆದ್ದರಿಂದಾಗಿ. ಮತ್ತು ವರ್ಟಿಗೋ ಅಂತ ಅಂದ್ಬಿಟ್ಟು ಒಂದು ಸಮಸ್ಯೆ ಇದೆ ಕೆಲವ್ರಿಗೆ, ಹಿಂದಕ್ಕೆ ಬೆಂಡ್ ಆದಾಗ ಅಥವಾ ಕತ್ತನ್ನ ತಿರುಗಿಸಿದಾಗ ಮಲಗಿದಾಗ ಎಲ್ಲನೂ ತಲೆ ಚಕ್ಕರ್ ಬಂದ ಹಾಗಾಗುತ್ತೆ, ತಲೆ ಸುದ್ದ ಬರುತ್ತೆ, ಅಂಥವ್ರು ಈ ಅಭ್ಯಾಸನ ಮಾಡಬಾರ್ದು. ಇದನ್ನು ಮಾಡೋದ್ರಿಂದಾಗಿ ಕೆಲವ್ರಿಗೆ ಅದು ಜಾಸ್ತಿ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಬೆನ್ನೋವಿರೋಂಥವ್ರು ಈ ಆಸನನ ಅಭ್ಯಾಸ ಮಾಡೋದ್ರಿಂದಾಗಿ ನಿಮ್ಮ ಬೆನ್ನು ಬಹಳಷ್ಟು ಕಮ್ಮಿ ಆಗುತ್ತೆ. ಮತ್ತು ಇದರಿಂದಾಗಿ ನಿಮ್ಮ ಸ್ಟ್ರೆಸ್ ಹೇಗೆ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಯೋಚಿಸ್ಬೋದು. ನೀವು ಇದನ್ನು ಅಭ್ಯಾಸ ಮಾಡುವಾಗ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಬ್ಯಾಲೆನ್ಸಿಂಗ್ ಮೇಲೆ, ನಿಮ್ಮ ಬೆನ್ನಿನ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಅದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಮೂಡುವಂಥ ಚಿಂತೆಗಳು ಕಮ್ಮಿ ಆಗಿರುತ್ತೆ, ಹಾಗಾಗಿ ನಿಮ್ಮ ಒತ್ತಡ ಕೂಡ ಕಮ್ಮಿ ಆಗುತ್ತೆ. ಇದು ಬಂದು ಮತ್ತೊಂದು ಆಸನ, ನೀವು ಒತ್ತಡನ ಕಮ್ಮಿ ಮಾಡೋದಕ್ಕೆ ಯಾವ್ದು ಮಾಡ್ಬೋದು ಅಂತ ಅಂದ್ಬಿಟ್ಟು, ಇದು ಬಂದು ಯಾವ್ಯಾವ ಆಸನನ ನೀವು ಒತ್ತಡ ಕಮ್ಮಿ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಈಗ ಯಾವ್ಯಾವ ಪ್ರಾಣಾಯಾಮನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಹಿಂದಿನ ಸಂಚಿಕೆಯಲ್ಲಿ ಎರಡು ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ ಮತ್ತು ಶೀತಲಿ ಪ್ರಾಣಾಯಾಮನ ತಿಳಿಸ್ಕೊಟ್ಟಿದ್ದೆ. ಮತ್ತಿನ್ನು ಯಾವ ಪ್ರಾಣಾಯಾಮನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ಮೊದಲು ಸಿಟ್ಟಿಂಗ್ ಪೋಸ್ಚರಿಗೆ ಬರಬೇಕು, ಯಾವುದಾದ್ರೂ ಮೆಡಿಟೇಟಿವ್ ಪೋಸ್ಚರಲ್ಲಿ ಕೂತ್ಕೊಳ್ಬೋದು. ಈಗ ಪ್ರಾಣಾಯಾಮನ ಮಾಡುವಾಗ ಯಾವುದಾದ್ರೂ ಮೆಡಿಟೇಟಿವ್ ಪೋಸ್ಚರ್, ವಜ್ರಾಸನ, ಪದ್ಮಾಸನ ಅಥವಾ ಸುಖಾಸನ, ಯಾವುದಾದ್ರೂ ಆಸನದಲ್ಲಿ ಕೂತು ನೀವು ಅಭ್ಯಾಸ ಮಾಡ್ಬೋದು. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ಇದು ಚಿನ್ಮುದ್ರಾ, ಎರಡು ಬೆರಳುಗಳನ್ನ ಹದವಾಗಿ ಮುಟ್ಟಿಸ್ಬೇಕು, ಮತ್ತಿನ ಮೂರು ಬೆರಳುಗಳು ನೇರವಾಗಿ ಚಾಚಿರಬೇಕು. ಎರಡೂ ಕೈನಲ್ಲಿ ಈ ಮುದ್ರವನ್ನು ಅಳವಡಿಸಿ ನಿಮ್ಮ ಮಂಡಿ ಮೇಲೆ ಇರಿಸ್ಬೇಕು. ಇವತ್ತಿನ ದಿನ ನಾನು ಮತ್ತೆ ಎರಡು ಕೂಲಿಂಗ್ ಪ್ರಾಣಾಯಾಮ, ಶೀತಕಾರಿ ಮತ್ತು ಸದಂತಿ ಪ್ರಾಣಾಯಾಮನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಶೀತಕಾರಿ ಪ್ರಾಣಾಯಾಮ, ಇದು ಬಂದು ಇದು ಕೂಡ ಬಾಯಿಂದ ಉಸಿರನ್ನ ತಗೊಂಡು ಮೂಗಿಂದ ಉಸಿರು ಬಿಡೋ ಅಂಥ ಒಂದು ಪ್ರಾಣಾಯಾಮ.
ಇದರಲ್ಲಿ ನಿಮ್ಮ ನಾಲ್ಗೆನ ಹಿಂದಕ್ಕೆ ಫೋಲ್ಡ್ ಮಾಡ್ತೀರಾ, ಮತ್ತು ನಾಲ್ಗೆಯ ಸೈಡ್ಸಿಂದ ಉಸಿರನ್ನ ಎಳ್ಕೊಳ್ಬೇಕು ಈ ರೀತಿಯಾಗಿ, ಮತ್ತು ಸೈಡ್ಸಿಂದ ಉಸಿರನ್ನ ತಗೊಳ್ಬೇಕು. ಮತ್ತೆ ಮೂಗಿಂದ ಉಸಿರನ್ನ ಬಿಡಬೇಕು. ನಾಲ್ಗೆಯ ಸಂಧಿಗಳಿಂದ ಉಸಿರನ್ನ ತಗೊಳ್ಬೇಕು. ಮತ್ತೆ ಮೂಗಿಂದ ಉಸಿರನ್ನ ಬಿಡಬೇಕು. ಈ ಅಭ್ಯಾಸನ ನೀವು 5-10 ಬಾರಿ ಅಭ್ಯಾಸ ಮಾಡಬಹುದು. ಈ ಪ್ರಾಣಾಯಾಮದ ಹೆಸರು ಶೀತಕಾರಿ. ಮುಂದಿನ ಪ್ರಾಣಾಯಾಮ ಬಂದು ಸದಂತಿ ಪ್ರಾಣಾಯಾಮ. ಇದರಲ್ಲಿ ನಿಮ್ಮ ಹಲ್ಲುಗಳನ್ನ ಕಚ್ಚಬೇಕು, ಟೀತ್ನ ಕ್ಲೆನ್ಸ್ ಮಾಡಬೇಕು, ಮತ್ತು ಹಲ್ಲುಗಳ ನಡುವೆಯಿಂದ ಉಸಿರನ್ನ ತಗೊಳ್ಬೇಕು ಈ ರೀತಿಯಾಗಿ, ಮತ್ತು ಮೂಗಿಂದ ಉಸಿರನ್ನ ಬಿಡಬೇಕು. ಮತ್ತು ಹಲ್ಲುಗಳನ್ನ ಪ್ರೆಸ್ ಮಾಡಿ ಬಾಯಿಂದ ಉಸಿರನ್ನ ತಗೊಳ್ಬೇಕು, ಮತ್ತು ಮೂಗಿಂದ ಉಸಿರನ್ನ ಬಿಡಬೇಕು. ಈ ಅಭ್ಯಾಸನ ಕೂಡ ನೀವು 5-10 ಬಾರಿ ಮಾಡ್ಬೋದು. ಈ ಅಭ್ಯಾಸನ ನೀವು ಮಾಡಿದ್ಮೇಲೆ ನೀವು ಒಂದು ಗಮನಿಸ್ಬೋದು, ನಿಮ್ಮ ಬಾಯಿಯೊಳಗೆ ಒಂದು ಕೂಲ್ ಸೆನ್ಸೇಷನನ್ನು ನೀವು ಗಮನಿಸ್ಬೋದು. ಇದರಿಂದಾಗಿ ನಿಮ್ಮ ದೇಹ ಕೂಡ ತಣ್ಣಗಾಗುತ್ತೆ, ನಿಮ್ಮ ಮನಸ್ಸು ಕೂಡ ಶಾಂತವಾಗುತ್ತೆ. ಈ ಪ್ರಾಣಾಯಾಮ, ಪ್ರತಿಯೊಂದು ಪ್ರಾಣಾಯಾಮ ಕೂಡ 5-10 ಬಾರಿ ನೀವು ಅಭ್ಯಾಸ ಮಾಡ್ಬೋದು. ಇದನ್ನು ರಕ್ತದ ಒತ್ತಡ ಇರೋರು, ಶುಗರ್ ಕಾಯಿಲೆ ಇರೋವಂಥವ್ರು ಅಥವಾ ಮೆಂಟಲ್ ಸ್ಟ್ರೆಸ್ ಇರೋರು ಇದನ್ನು ರೆಗ್ಯುಲರಾಗಿ ಅಭ್ಯಾಸ ಮಾಡ್ಬೋದು. ಮತ್ತು ನಿಮಗೆ ಸರ್ಜರಿ ಆಗಿದ್ರೂ ಪ್ರಾಣಾಯಾಮ ಮಾಡೋದ್ರಲ್ಲಿ ಯಾವುದೇ ಕೆಟ್ಟ ಪರಿಣಾಮಗಳು ಇರೋದಿಲ್ಲ, ಅದರಿಂದ ನೀವುಗಳು ಕೂಡ ಅಭ್ಯಾಸ ಮಾಡ್ಬೋದು. ಏನಾದರೂ ನಿಮಗೆ ನೆಗಡಿ ಆಗಿತ್ತು, ಶೀತ, ಕೆಮ್ಮು ಈ ತೊಂದರೆಗಳಿದೆ ಅಂತ ಅಂದಾಗ ಆ ಸಮಯದಲ್ಲಿ ಮಾತ್ರ ಈ ಅಭ್ಯಾಸನ ಮಾಡೋ ಹಾಗಿಲ್ಲ. ಇದು ಕೂಲಿಂಗ್ ಪ್ರಾಣಾಯಾಮ ಆಗಿರೋದ್ರಿಂದಾಗಿ ನೆಗಡಿ ಶೀತ ಜಾಸ್ತಿ ಆಗುವಂಥ ಸಂಭವ ಇರುತ್ತೆ, ಅದರಿಂದಾಗಿ ಅಭ್ಯಾಸ ಮಾಡೋ ಹಾಗಿಲ್ಲ. ಮತ್ತು ಬೇರೆಯವರೆಲ್ಲರೂ ಇದನ್ನು ಅಭ್ಯಾಸ ಮಾಡ್ಬೋದು. ನಿಮ್ಮ ಒತ್ತಡ, ಸ್ಟ್ರೆಸ್ಸನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಇದು ಬಹಳನೇ ಸಹಾಯವಾಗುತ್ತದೆ. ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಒತ್ತಡನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಆಸನ ಮಾಡ್ಬೋದು, ಯಾವ್ಯಾವ ಪ್ರಾಣಾಯಾಮ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಮತ್ತಷ್ಟು ಕಾಯಿಲೆಗಳಿಗೆ ಯಾವ್ಯಾವ ಆಸನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಬಸವ ವಾಹಿನಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವ ಗುರು.